ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಇವ್ನಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಸೊ ಮೊದಲು ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಅರವಿಂದ ಕೃಷ್ಣ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಹಾಗೆ ನಾನು ಕೂಡ ಯಶೋಧೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಲಾಸ್ಟ್ ಇಯರ್ ಅನ್ವಿತನ್ನ ಯಶೋಧ ಮಾಡಿದ್ದೆ, ಮತ್ತೆ ಅರವಿಂದನ ಕೃಷ್ಣ ಮಾಡಿದ್ದೆ. ಸೊ ಈ ವರ್ಷ ಏನ್ ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಮತ್ತೆ ನಾನು ಕೂಡ ಒಂದ್ಸತಿ ಕೂಡ ಅರವಿಂದ್ ಜೊತೆ ಕೃಷ್ಣನ ರೆಡಿ ಮಾಡ್ಬಿಟ್ಟು ಅರವಿಂದ್ ಜೊತೆ ಒಂದ್ಸತಿ ಕೂಡ ಫೋಟೋ ತೆಗೆಸ್ಕೊಂಡಿಲ್ಲ. ಸೊ ಈ ವರ್ಷ ಫೋಟೋ ತೆಗೆಸ್ಕೊಂಡು ಫೋಟೋ ಫ್ರೇಮ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಹೇಗೇಗಾಗುತ್ತೆ, ಏನೋ ಗೊತ್ತಿಲ್ಲ. ಟೈಮ್ ಅಂತೂ ತುಂಬಾ ಆಗಿದೆ ಫ್ರೆಂಡ್ಸ್. ಅರವಿಂದ್ ಬೇರೆ ಸ್ಕೂಲ್ ಇತ್ತಲ್ವಾ ಅವ್ರಿಗೆ ಮಕ್ಕಳಿಗೆ. ಸೊ ಸ್ಕೂಲಿಂದ ಬಂದ್ಮೇಲೆ ರೆಡಿ ಮಾಡೋದ್ರಾಯ್ತು ಅಂತೇಳಿ ಈಗ ರೆಡಿ ಮಾಡಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದೀನಿ. ಇನ್ನು ಸ್ಟಾರ್ಟ್ ಮಾಡಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಕೃಷ್ಣ ಮಾಡೋದಕ್ಕೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ನೋಡೋಣ ಬನ್ನಿ, ಇವಾಗ ಅರವಿಂದ ಇವಾಗ ಕೃಷ್ಣ ಮಾಡೋಣ. ಮತ್ತೆ ಅವನ್ನ ರೆಡಿ ಮಾಡ್ಬಿಟ್ಟು ನಾನು ಕೂಡ ಮತ್ತೆ ನಾನ್ ರೆಡಿ ಆಗ್ಬೇಕು. ಅನಿತಾನು ಬೇಜಾರು ಮಾಡ್ಕೊಂಡಿದ್ದಾಳೆ ನನಗೂ, ಏನಾದ್ರೂ ನನ್ನ ರಾಧೆ ಮಾಡೋ ಮಮ್ಮಿ ಅಂತ ಹೇಳ್ತಿದ್ದಾಳೆ. ರಾಧೆ ಮಾಡೋದಕ್ಕೆ ಅವಳಿಗೆ ಕಾಸ್ಟ್ಯೂಮ್ ಇಲ್ಲ. ಮತ್ತೆ ನಾನ್ ರೆಡಿಯಾಗಿ ಮತ್ತೆ ಅರವಿಂದನ ರೆಡಿ ಮಾಡಿ ಮತ್ತೆ ಅನಿತನ ರೆಡಿ ಮಾಡಿ ಮತ್ತೆ ಕಾಸ್ಟ್ಯೂಮ್ ಎಲ್ಲ ಸೆಟ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಹೇಗಿದ್ರು ಅವಳದೇನು ಫೋಟೋ ಶೂಟ್ ಏನು ಇಂಪಾರ್ಟೆಂಟ್ ಇಲ್ಲ ಅಲ್ವಾ. ಲಾಸ್ಟ್ ಇಯರ್ ಎಲ್ಲ 3 ವರ್ಷ ಮಾಡಿದೀನಿ ಅವಳಿಗೆ. ಯು ಕೆ ಜಿ ಇರೋವಾಗ ಕೃಷ್ಣ ಮಾಡಿದೀನಿ, ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋವಾಗ ಏನು ರಾಧೆ ಮಾಡಿದೀನಿ, ಮತ್ತೆ ಲಾಸ್ಟ್ ಇಯರ್ ಯಶೋಧೆ ಮಾಡಿದ್ದೆ. ಸೊ 3 ವರ್ಷ ಮಾಡಿದೀನಿ ಅವ್ರಿಗೆ, ಈ ವರ್ಷ ಏನ್ ಮಾಡಕ್ ಹೋಗಿಲ್ಲ. ಲಾಸ್ಟ್ ಇಯರ್ ಕೃಷ್ಣ ಮಾಡ್ಬೇಕಾದ್ರೆ ಮತ್ತೆ ಅನ್ವಿತನ್ನ ಯಶೋಧೆ ಮಾಡ್ಬೇಕಾದ್ರೆ ನಮ್ ತಂಗಿದಿರೆಲ್ಲ ಊರಿಂದ ಬಂದಿದ್ರು. ಸೊ ಅವರು ನಮ್ ತಂಗಿ ಮತ್ತೆ ನಾನು ಇಬ್ರು ಸೇರ್ಕೊಂಡು ರೆಡಿ ಮಾಡಿದ್ವಿ ಅನ್ವಿತನ್ನ ಮತ್ತೆ ಅರವಿಂದನ್ನ. ಈ ವರ್ಷ ನೆನಪಾಯ್ತು, ಸೊ ಲಾಸ್ಟ್ ಇಯರ್ ತಂಗಿದಿರಿದ್ರಲ್ವಾ ಅಂತೇಳಿ ಇವಾಗ ನೋಡಿ ಎಲ್ಲ ನಾನೇ ರೆಡಿ ಮಾಡ್ಕೋಬೇಕು. ಇವಾಗ ಬನ್ನಿ ಪಟಪಟ ರೆಡಿ ಮಾಡ್ಕೋ, ರೆಡಿ ಮಾಡೋಣ ಕೃಷ್ಣನ. ತುಂಬಾ ಟೈಮ್ ಆಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕೃಷ್ಣನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಹೇಳಿ ಇವಾಗ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಓಕೆ ಫ್ರೆಂಡ್ಸ್, ಇವಾಗ ಅರವಿಂದ್ಗೆ ಕೃಷ್ಣ ಮಾಡೋದಕ್ಕೆ ಎಲ್ಲ ಮುತ್ತಿನ ಸರ ತಗೊಂಡಿದೀನಿ ನೋಡಿ. ಹಾಗೆ ಇದು ಮನೇಲೆ ಮಾಡಿರೋ ಅಂತದ್ದು, ನಾನು ಸ್ವಂತದ ಪಟ್ಟಿ ಮನೇಲೆ ರೆಡಿ ಮಾಡಿದೀನಿ ಈ ರೀತಿ. ಮತ್ತೆ ಕೊಳಲು ನೋಡ್ತಾ ಇರ್ಬೋದು, ಹಾಗೆ ತೋಳ್ ಬಂದಿ ಎರಡಿದೆ ನೋಡಿ, ತೋಳ್ ಬಂದಿ ತಗೊಂಡಿದೀನಿ. ಹಾಗೆ ಪೆಂಡಲ್ ಗೆಜ್ಜೆ ಮೆನಕೆ ಗೆಜ್ಜೆ ತಗೊಂಡಿದೀನಿ ಕಾಲಿಗೆ ಹಾಕೋದಕ್ಕೆ. ಮೇನ್ ಕೃಷ್ಣ ಮಾಡೋದಕ್ಕೆ ಕಿರೀಟ ತಗೊಂಡಿದೀನಿ. ಇವಾಗ ಬನ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ. ಪಟ ಪಟ ರೆಡಿ ಮಾಡೋಣ ಅರವಿಂದನ, ಇವಾಗ ಕೃಷ್ಣ ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾನು ಅರವಿಂದನ ಯಾವ ರೀತಿ ಪರ್ಫೆಕ್ಟ್ ಆಗಿ ಯಾವ ರೀತಿ ರೆಡಿ ಮಾಡ್ತೀನಿ ಅಂತೇಳಿ ಒಂದ್ ಸಪರೇಟ್ ಬ್ಲಾಗ್ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಅದ್ರಲ್ಲಿ ನೋಡಿ. ಇವಾಗ ಇದು ಬ್ಲಾಗ್ ಮಾಡ್ತಾ ಇದೀನಿ, ಸೊ ಬ್ಲಾಗ್ ಅಲ್ಲಿ ಅಷ್ಟು ಕರೆಕ್ಟ್ ಆಗಿ ತೋರಿಸೋದಿಲ್ಲ. ಡಿಟೇಲ್ ಆಗಿ ಕೃಷ್ಣನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತೇಳಿ ನೀವು ಸಪರೇಟ್ ವಿಡಿಯೋದಲ್ಲಿ ನೋಡ್ಬೋದು. ಅರವಿಂದ್ ಹಂಗ ಸೀದ ಮಾಡ್ಕೋ ಅವನ್, ಹಂಗ ನಿಂದ್ರ ಕೊಳಲ್ ತಗೋ, ಕೊಳಲ್ ತಗೋ. ಹಿಡ್ಕೋ, ಒಂದ ಕೈಲಿ ಹಿಡ್ಕೋ, ಇತ್ತಕೊಳ ಅಂದಿತ್ ಅರವಿಂದ್ ಸ್ಮೈಲ್ ಇತ್ತಕೊಳ ಗುಂಡು. ನೋಡಿ ಫ್ರೆಂಡ್ಸ್, ನಮ್ಮ ಅರವಿಂದ್ ಗುಂಡು ಫೈನಲಿ ರೆಡಿ ಆಗಿದ್ದಾನೆ ಕೃಷ್ಣ ಆಗಿ. ಲಿಟಲ್ ಕೃಷ್ಣ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾನೆ ನೋಡಿ ನಮ್ಮ ಅರವಿಂದ್ ಬಂಗಾರ ಗುಂಡು. ಹೇಗ್ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ಫ್ರೆಂಡ್ಸ್. ಮತ್ ಬಂಗಾರ ಗುಂಡು ನೀನ ಗುಂಡು 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 ಗುಂಡು. ಹಿಂದ್ ಹೊಳ್ಳ ಅರವಿಂದ್ ಹಂಗ ಒಂದ್ ಸರ್ಕಲ್ ಹಾಕ, ಒಂದ್ ಸರ್ಕಲ್ ಹಾಕ ಹಂಗ ಹಿಂಗ ಇತ್ತಾಗ ಬಾ. ಹ್ಮ್
ಕೈ ಸೊಂಟದ ಮ್ಯಾಕ ಇಡರ್ವಿನ್ ಹಿಂಗ ಗೊಂಡ ಗೊಂಡ ಬಾರಿ ಚಂದ ಕನಕತ್ತಿಯಾಳಪ್ಪ ಸರ್ ವಿಷ್ಣು ವಿಷ್ಣು ಆಗ್ಯ ನೋಡ್ರಿ ವಿಷ್ಣು ಪೋಸ್ ಕೊಡ್ತ ಇತ್ತಗ ಬಾ ಇತ್ತಗ ಬಾ ಇತ್ತ ಬಾ ಇತ್ತ ಇತ್ತ ಬಾ ಇತ್ತ ಬಾ ನೋಡಿ ಫ್ರೆಂಡ್ಸ್ ಅರವಿಂದ್ ಪೋಸ್ ನೋಡಿ ಕೃಷ್ಣನ್ ಪೋಸ್ ಚೆನ್ನಾಗ ಇಡ್ಕೋ ಇಡ್ಕೋ ಹ್ಯಾಂಗಾರ ಇಟ್ಕೋ ನೋಡಿ ಅರವಿಂದ್ ಟ್ಯೂಷನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅರವಿಂದ್ ನೋಡಕ್ ಬಂದಿರೇನ ಕೋಳ ಕೋಳ ಊದ ತೋರ್ಸಾರ ಊದಿ ಹಂಗ ನೋಡ ಊದ ನೋಡ ನಿಮ್ ಟ್ಯೂಷನ್ ಫ್ರೆಂಡ್ಸ್ ಬಂದಾರ ನೋಡ ಅರವಿಂದ ಟ್ಯೂಷನ್ ಅಕ್ಕಾರ ಟ್ಯೂಷನ್ ಇನ್ ಅಕ್ಕಾರ ಬಂದಾರ ನೋಡ ಓಕೆ ಫ್ರೆಂಡ್ಸ್ ಇಷ್ಟೊತ್ತು ಅರವಿಂದನ್ನ ರೆಡಿ ಮಾಡಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿಕೊಂಡೆ ಸೊ ಇವಾಗ ನಾನು ರೆಡಿ ಆಗಬೇಕು ನಾನು ಕೂಡ ಬೇಗ ಪಟ ಪಟ ರೆಡಿ ಆಗಿಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೊಂಬರೋದಕ್ಕೆ ಹೋಗಬೇಕು ಫ್ರೆಂಡ್ಸ್ ಸೊ ನಾನು ಇವತ್ತು ಯಶೋಧೆ ಕಾಸ್ಟ್ಯೂಮ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಮಾಮೂಲಿ ಏನಾದರೂ ಫಂಕ್ಷನ್ ಇದ್ದಾಗ ರೆಡಿ ಆಗ್ತೀವಲ್ಲ ಸೊ ಅದೇ ರೀತಿಯೇ ರೆಡಿ ಆಗ್ತೀನಿ ಸೊ ಸೀರೆ ಬ್ಲೌಸು ನೆಕ್ಲೆಸ್ಸು ಬ್ಯಾಂಗಲ್ಸು ಮತ್ತು ಮೂಗ್ನತ್ತು ಇಯರಿಂಗ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೊಂಟದ ಪಟ್ಟಿ ಸೈಡ್ ಇಯರಿಂಗ್ಸ್ ಎಳೆ ಎಲ್ಲ ತೊಗೊಂಡಿದ್ದೀನಿ ರೆಡಿ ಆಗೋದಕ್ಕೆ ಹಾಗೆ ಈ ಬ್ಯಾಂಗಲ್ಸ್ ಸೆಟ್ನ ಕೂಡ ನೀವು ನೋಡಿರ್ತೀರ ಮತ್ತು ನೆಕ್ಲೆಸ್ ಸೆಟ್ನ ಕೂಡ ನೀವು ಕೆಲವೊಂದು ವ್ಲಾಗ್ಸಲ್ಲಿ ನೋಡಿರ್ತೀರ ರೆಗ್ಯುಲರ್ ಆಗಿ ನನ್ನ ವ್ಲಾಗ್ಸ್ನ ಮಿಸ್ ಮಾಡದೆ ಯಾರು ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ತಂಗಿ ಮದುವೆ ಟೈಮಲ್ಲೆಲ್ಲ ನಾನು ಇದೇ ನೆಕ್ಲೆಸ್ ಸೆಟ್ನೇ ನಾನು ಹಾಕಿದ್ದೆ ನಮ್ಮ ತಂಗಿ ಮದುವೆಗೆ ಸೊ ನಾನು ಕೂಡ ಇವಾಗ ಅದೇ ನೆಕ್ಲೆಸ್ ಸೆಟ್ನೇ ಇವಾಗ ಯಶೋಧೆ ಕಾಸ್ಟ್ಯೂಮ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾ ಪಟ ಪಟ ರೆಡಿ ಆಗಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ರೆಡಿ ಆದ್ರೇನೆ ಎಷ್ಟು ಗಂಟೆ 3 ಗಂಟೆ ರೆಡಿ ಆಗತ್ರಿ ಇನ್ನೂ ಆಗಿಲ್ಲ ಅರಿವಿನ ಏನಿಗೆ ಅಪ್ಪ ನೀನ ಕೃಷ್ಣ ನಿಮ್ಮ ಮಮ್ಮಿ ಅಲ್ಲ ಯಶೋಧೆ ಯಶೋಧೆ ಆಗಿದ್ದಾಳ ನಿಮ್ಮ ಮಮ್ಮಿ ಬರ್ರಿ ಜಲ್ದಿ ಬರ್ರಿ ಹೊತ್ತಾಗತ್ತ ಅರವಿಂದ ಏನಾಗಿದ್ದೀಯಾ ಕೃಷ್ಣ ಆಗಿದ್ದೀಯಾ ನಿಮ್ಮ ಮಮ್ಮಿ ಯಶೋಧೆ ಆಗಿದ್ದಾಳನ ಅರವಿಂದ ಯಶೋಧೆ ಆಗಿದ್ದಾಳ ಜಲ್ದಿ ಹೋಗೋಣ ಏನ ಫೋಟೋಗ್ರಾಫಿಗೆ ನೋಡ್ರಿ ಓಕೆ ಫ್ರೆಂಡ್ಸ್ ಫೈನಲಿ ಇವಾಗ ನಾನು ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಶೋಧೆ ಕಾಸ್ಟ್ಯೂಮ್ ಅಲ್ಲಿ ಇವಾಗ ಸ್ಟುಡಿಯೋಕ್ ಹೋಗಿ ಫೋಟೋ ಶೂಟ್ ಮಾಡಿಸ್ಕೊಂಡು ಬರಬೇಕು ನೋಡ್ಬೇಕು ಯಾವ ರೀತಿ ಬರ್ತಾವ ಏನೋ ಚೆನ್ನಾಗಿ ಬಂದ್ರೆ ಸಾಕು
ಒಂದು ಫೋಟೋ ಫ್ರೇಮ್ ಮಾಡ್ಸೋಣ ಅಂತೇಳಿ. ಓಕೆ, ಇವಾಗ ಬನ್ನಿ. ಅರವಿಂದ್ ಕೂಡ ನೋಡಿ ಅಲ್ಲಿ ಕುತ್ಕೊಂಡಿದ್ದಾನೆ. ಸೊ ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಫೋಟೋ ಸ್ಟುಡಿಯೋಗೆ, ಹೋಗ್ಬಿಟ್ಟು ಬರೋಣ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ. ಬೆಳಗಾವಿಯಲ್ಲಿ ರಾಮದೇವ್ ಗಲ್ಲಿಯಲ್ಲಿರೋ ಸುಭಾಷ್ ಫೋಟೋ ಸ್ಟುಡಿಯೋಗೆ ಬಂದಿದ್ದೀವಿ. ಯಾವಾಗಲೂ ಇಲ್ಲೇ ಬಂದಿರ್ತೀವಿ ನಾವು ಫೋಟೋ ಶೂಟ್ ಏನಾದರೂ ಮಾಡಿಸೋದಿದ್ರೆ, ಏನಾದರೂ ಚಿಕ್ಕ ಪುಟ್ಟ ಫೋಟೋಸ್ ಏನಾದರೂ ತೆಗೆಸೋದಿದ್ರೆ ಇಲ್ಲೇ ಬಂದಿರ್ತೀವಿ. ಲಾಸ್ಟ್ ಇಯರ್ ಕೂಡ ಕೃಷ್ಣ ಜನ್ಮಾಷ್ಟಮಿಗೆ ನಾವು ಇಲ್ಲೇ ಬಂದು ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಹೋಗಿದ್ವಿ. ಅನ್ವಿತಾಗೆ ಯಶೋಧ ಕಾಸ್ಟ್ಯೂಮ್ ಹಾಕಿದ್ದೆ, ಅರವಿಂದ್ಗೂ ಕೂಡ ಸೇಮ್ ಇದೆ ಕೃಷ್ಣ ಗೆಟಪ್ ಹಾಕಿದ್ದೆ. ಸೊ ಇಲ್ಲೇ ಬಂದು ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಬಂದಿದ್ದಾವೆ ಫೋಟೋಸ್ ಎಲ್ಲ. ಯಾವಾಗಾದರೂ ನಿಮ್ಮ ಜೊತೆ ಸಪ್ರೇಟ್ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ. ಈ ವರ್ಷ ತೆಗೆಸಿರೋ ಫೋಟೋಸ್, ಲಾಸ್ಟ್ ಇಯರ್ ತೆಗೆಸಿರೋ ಫೋಟೋಸ್, ಹಾಗೆ ಅನ್ವಿತಾ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇರೋವಾಗೆಲ್ಲ ಕೂಡ ನಾನು ಕೃಷ್ಣ ಜನ್ಮಾಷ್ಟಮಿಗೆ ರಾಧೆ ಕಾಸ್ಟ್ಯೂಮು, ಯಶೋಧೆ ಕಾಸ್ಟ್ಯೂಮು, ಕೃಷ್ಣ ಕಾಸ್ಟ್ಯೂಮ್ ಎಲ್ಲ ಹಾಕಿ ತೆಗೆಸಿದ್ದೀನಿ. ಸೊ ಆ ಫೋಟೋಸ್ ಎಲ್ಲ ನಾನು ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ರಾಮದೇವ್ ಗಲ್ಲಿಯಲ್ಲಿ ಸುಭಾಷ್ ಫೋಟೋ ಸ್ಟುಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಸ್ಪೆಷಲ್ಲಾಗಿ ಕೃಷ್ಣದ್ದೆಲ್ಲ ಸೆಟಪ್ ಎಲ್ಲ ಮಾಡಿಬಿಟ್ಟು ಫೋಟೋಶೂಟು ಮಾಡ್ತಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಬೇರೆ ಕಡೆಯೆಲ್ಲ ನಾವು ಫೋಟೋ ಸ್ಟುಡಿಯೋಗೆ ಹೋದರೆ ನಾರ್ಮಲ್ ಹಿಂದೆ ಒಂದು ಸ್ಕ್ರೀನ್ ಇರುತ್ತೆ ಅಷ್ಟೇ, ಅದೇ ಸ್ಕ್ರೀನಲ್ಲೇ ನಮ್ಮದು ಫೋಟೋಸ್ನ ತೆಗೆದುಬಿಟ್ಟು ಕಂಪ್ಯೂಟರ್ ಸೆಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಕೊಡ್ತಾರೆ. ಅದು ಅಷ್ಟು ಚೆನ್ನಾಗಿರೋದಿಲ್ಲ, ಯಾಕಂದರೆ ನ್ಯಾಚುರಲ್ಲಾಗಿ ಇರೋದಿಲ್ಲ. ಸೊ ಇಲ್ಲಾದರೆ ಎಲ್ಲ ಸೆಟಪ್ ಎಲ್ಲ ಇರುತ್ತಲ್ಲ, ಸೊ ಏನೋ ಒಂಥರ ನ್ಯಾಚುರಲ್ಲಾಗಿ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಹಾಗಾಗಿ ಇಲ್ಲೇ ಬಂದಿರ್ತೀನಿ. ಇಲ್ಲಿ ಯಾವ ರೀತಿ ಕೃಷ್ಣ ಸೆಟಪ್ ಎಲ್ಲ ಮಾಡಿರ್ತಾರೆ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ಗೆ ಅಂಥೇಳಿ ನೀವು ಕೂಡ ನೋಡ್ಬೋದು ಫ್ರೆಂಡ್ಸ್. ನಿಮ್ಮನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನೋಡಿ. ಇವಾಗ ಒಳಗಡೆ ಬಂದಿದ್ದೀವಿ, ಫೋಟೋ ಶೂಟ್ ಕೂಡ ನಡೀತಾ ಇದೆ. ನೋಡಿ ಫ್ರೆಂಡ್ಸ್, ಕೃಷ್ಣ ಸೆಟಪ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ. ರಿಯಲ್ ಉಯ್ಯಾಲೆ ಎಲ್ಲ ಕಟ್ಟಿರ್ತಾರೆ, ನಾವೇನು ಜೋಕಾಲಿ ಅಂತ ಹೇಳ್ತೀವಿ. ಸೊ ಆ ಜೋಕಾಲಿಗೆ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಫ್ಲವರ್ಸಿಂದ. ರಿಯಲ್ ಫ್ಲವರ್ಸಿಂದ ಮಾಡಿರೋದಿಲ್ಲ ಫ್ರೆಂಡ್ಸ್, ಅದು ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ಬರುತ್ತಲ್ಲ ಡೆಕೋರೇಟ್ ಮಾಡೋದಕ್ಕೆ ಅಂಥೇಳಿ. ಸೊ ಆ ರೀತಿ ಫ್ಲವರ್ಸಿಂದ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಹಾಗೆ ಹಳೆ ಕಾಲದ ಹಂಡೆ ಗಡಿಗೆ ಈ ರೀತಿ ನೋಡಿ ಚೆನ್ನಾಗಿ ಒಂಥರ ಗುಡಿಸಲು ಟೈಪ್ ಎಲ್ಲ ಸೆಟಪ್ ಎಲ್ಲ ಮಾಡಿಬಿಟ್ಟು ಚೆನ್ನಾಗೆಲ್ಲ ಫೋಟೋಸ್ ತೆಗಿತಾರೆ. ಸೊ ಹಾಗಾಗಿ ನಾನು ಇಲ್ಲೇ ಫೋಟೋಶೂಟ್ ಎಲ್ಲ ಮಾಡಿಸೋದಕ್ಕೆ ಬಂದಿರ್ತೀನಿ ಫ್ರೆಂಡ್ಸ್. ನಿಮಗೆಲ್ಲ ಹೇಗನ್ನಿಸ್ತು ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು ಫೋಟೋಸ್ ಎಲ್ಲ ತೋರಿಸ್ತಾ ಇದ್ದಾರೆ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ. ಹಾಗೆ ನೋಡ್ತಾ ಇದ್ದೀನಿ ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತೇಳಿ. ಕನ್ಫ್ಯೂಷನ್ ಆಗುತ್ತೆ, ತುಂಬ ಫೋಟೋಸ್ ತೆಗೆದುಬಿಟ್ಟಿರ್ತಾರೆ, ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ಳೋದು ಏನು ಅಂಥೇಳಿ. ಅದೇ ಇವಾಗ ನೋಡಿ ನೋಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆದರೆ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಸೋದಕ್ಕೆ ಸ್ವಲ್ಪ ಹೈ ರೇಟ್ ಇರುತ್ತೆ, ಅದರಲ್ಲೂ ಈ ಕೃಷ್ಣ ಜನ್ಮಾಷ್ಟಮಿಗಂತೂ ಸಿಕ್ಕಾಪಟ್ಟೆ ಹೈ ರೇಟ್ ಇಟ್ಬಿಟ್ಟಿರ್ತಾರೆ ಫೋಟೋಶೂಟ್ ಮಾಡಿಸೋದಕ್ಕೆ. ಯಾಕಂದರೆ ಕೃಷ್ಣ ಸೆಟಪ್ ಎಲ್ಲ ರೆಡಿ ಮಾಡಿಬಿಟ್ಟು ಫೋಟೋಸ್ ಎಲ್ಲ ಶೂಟ್ ಮಾಡ್ತಾರಲ್ವ, ಹಾಗಾಗಿ ಸ್ವಲ್ಪ ಹೈ ರೇಟ್ನೇ ಇಟ್ಟಿರ್ತಾರೆ. ನಮಗೆ ಫೋಟೋಸ್ ಎಲ್ಲ ನ್ಯಾಚುರಲ್ಲಾಗಿ ಚೆನ್ನಾಗಿ ಬರಬೇಕು ಅಂದರೆ ಈ ಸೆಟಪಲ್ಲಿ ತೆಗೆಸಿದ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಹಿಂದೆ ಸ್ಕ್ರೀನಲ್ಲೆಲ್ಲ ಏನು ತೆಗೆಸ್ಕೊತೀವಲ್ಲ ಅದು ಅಷ್ಟೇನು ಚೆನ್ನಾಗಿರೋದಿಲ್ಲ, ಯಾಕಂದರೆ ಎಲ್ಲ ಕಂಪ್ಯೂಟರ್ ಸೆಟ್ಟಿಂಗ್ ಇರುತ್ತೆ, ನ್ಯಾಚುರಲ್ಲಾಗಿ ಏನು ಫೋಟೋಸ್ ತೆಗ್ದಂಗೆ ಇರೋದೇ ಇಲ್ಲ. ಓಕೆ ಫ್ರೆಂಡ್ಸ್, ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಹೊರಗಡೆ ಬಂದಿದ್ದೀವಿ. ಇಲ್ಲಿ ನೋಡಿ ಇವಾಗ ಅರವಿಂದ್ ಕೃಷ್ಣ ತುಂಟಾಟ ನೋಡಿ ಹೇಗೆ ಆಡ್ತಿದ್ದಾನೆ ಅಂಥೇಳಿ. ವಿಷ್ಣು ಥರ ಏನೋ ಮಲಗ್ತಾನಂತೆ ಫೋಟೋ ತೆಗಿಬೇಕಂತೆ. ಇಷ್ಟೋತ್ತರೆಗೂ ಫೋಟೋ ತೆಗಿತೀನಿ ಬಾರೋ ಅಂತ ಹೇಳಿದ್ರು ಕೂಡ ಬಂದಿಲ್ಲ. ಇವಾಗ ಹೋಗೋ ಟೈಮಲ್ಲಿ ಕೃಷ್ಣ ಥರ ಕೂತ್ಕೋತೀನಿ, ಕೃಷ್ಣ ಥರ ನಿಂತ್ಕೋತೀನಿ, ವಿಷ್ಣು ಥರ ಮಲ್ಕೋತೀನಿ ಅಂತೇಳಿ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾನೆ. ಆದರೆ ಸರಿಯಾಗಿ ಕೂತ್ಕೊಳ್ತಾನೆ ಇಲ್ಲ, ಫೋಟೋಸ್ ತೆಗಿತಾ ಇದ್ದೀನಿ ಸರಿಯಾಗಿ ಕೂತ್ಕೊಳ್ತಾನೆ ಇಲ್ಲ. ಚಿಕ್ಕ ಮಕ್ಕಳು ತುಂಟಾಟ ನೋಡೋದೇ ಒಂದು ರೀತಿ ಚೆಂದ, ಆ ಖುಷಿನೇ ಬೇರೆ ರೀತಿ ಇರುತ್ತೆ. ನಮ್ಮ ಮುದ್ದು ಕೃಷ್ಣ ಹೇಗೆ ಕಾಣಿಸ್ತಿದ್ದಾನೆ ಅಂಥೇಳಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಮುದ್ದ ಕಾಣಿಸ್ತಾ ಇದ್ದಾನೆ, ದೃಷ್ಟಿಯಾಗಿರುತ್ತೆ, ಮೊದಲು ಅವನಿಗೆ ದೃಷ್ಟಿ ತೆಗಿಬೇಕು. ಹಾಗೆ ಕೆಲವೊಂದು ಫೋಟೋಸ್ನು ಕೂಡ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊಬೈಲಲ್ಲಿ ತೆಗೆದಿರೋಂಥ ಫೋಟೋಸು, ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಡೇ ಫೋಟೋಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ. ಅರವಿಂದ್ ಅಂತೂ ಎಷ್ಟು ಮುದ್ದವಾಗಿ ಕಾಣಿಸ್ತಿದ್ದಾನೆ ನೋಡಿ, ನನ್ನ ದೃಷ್ಟಿನೇ ಬೀಳುತ್ತೆ ಅನಿಸುತ್ತೆ. ಸೊ ಅವನಿಗೆ ದೃಷ್ಟಿ ತೆಗಿಬೇಕು. ಓಕೆ ಫ್ರೆಂಡ್ಸ್, ನೋಡಿ ಫೋಟೋಸ್ ಯಾವ ರೀತಿ ಬಂದಿದ್ದಾವೆ ಅಂತ ಹೇಳಿ. Thank you.
ಫ್ರೆಂಡ್ಸ್, ಇವಾಗ ಫೋಟೋಶೂಟ್ ಮುಗಿಸ್ಕೊಂಡು ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಟೈಮು 9:30 ಆಗಿದೆ, ಈಗ ಬಂದ್ವಿ ನೋಡಿ ಫ್ರೆಂಡ್ಸ್. ಓಕೆ, ಇವತ್ತಿನ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಕೃಷ್ಣ ಜನ್ಮಾಷ್ಟಮಿ ವ್ಲಾಗು, ಹಾಗೆ ಅರವಿಂದ ಕೃಷ್ಣ ಕಾಸ್ಟ್ಯೂಮ್ ಹೇಗಿದೆ, ಹಾಗೆ ನನ್ನ ಯಶೋದ ಕಾಸ್ಟ್ಯೂಮ್ ನಿಮ್ಗೆಲ್ಲ ಹೇಗ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಪಟಪಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ಮುಂದೆ ಬರುವ ನನ್ನ ಯಾವುದೇ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗುತ್ತೆ. ನನ್ನ ಯಾವ ವಿಡಿಯೋಸ್ ಕೂಡ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.